ನಗರದಲ್ಲಿ ಡೇಂಜರ್ ಬ್ರಿಡ್ಜ್ ಒಂದು ಅನಾಹುತಕ್ಕೆ ಬಾಯಿ ತೆರೆದು ಕೂತಿದ್ದು, ಜನರು ಅಕ್ಷರಶಃ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಇದೆ. ಸದ್ಯ ನಾನೀಗ ಅದೇ ಬ್ರಿಡ್ಜ್ ನ ಮೇಲ್ಭಾಗದಲ್ಲಿ ಇದೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ, ಇದು ಕೆಪಿ ಅಗ್ರಹಾರದ ಬ್ರಿಡ್ಜ್ ಯಾವ ರೀತಿಯ ವಾಕಿಂಗ್ ಬ್ರಿಡ್ಜ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು. ಅಕ್ಷರಶಃ ಕುಸಿಯುವ ಭೀತಿಯಲ್ಲಿದೆ. ಪಕ್ಕದಲ್ಲೇ ರಾಜಕಾಲುವೆ ಇದ್ದು, ರಾಜಕಾಲುವೆ ಮೇಲ್ಭಾಗದಲ್ಲಿ ಈ ಒಂದು ಬ್ರಿಡ್ಜ್ ಅನ್ನು ಕಟ್ಟಲಾಗಿತ್ತು. ಈ ಒಂದು ಬ್ರಿಡ್ಜ್ ಮೂಲಕ ಜನರು ತಮ್ಮ ಮನೆಗಳಿಗೆ ಹೋಗ್ತಾ ಇದ್ರು. ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಏನು ಕೆಪಿ ಅಗ್ರಹಾರ ಹಾಗೂ ಚೌಡ್ರಪಾಳಿಗೆ ಸಂಪರ್ಕ ಕಲ್ಪಿಸುವಂತಹ, ಅಂದ್ರೆ ಜನರಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬ್ರಿಡ್ಜ್ ಇದು. ಬ್ರಿಡ್ಜ್ ಕಂಪ್ಲೀಟ್ ಆಗಿ ಕಿತ್ತು ಬಂದಿದ್ದು, ಅಲ್ಲಿರುವಂತಹ ರಾಡ್ ಕೂಡ ಕಾಣಿಸ್ತಾ ಇದೆ. ಒಂದು ಹಂತಕ್ಕೆ ಇನ್ನೇನಾದ್ರು ಬೀಳುತ್ತೆ ಅನ್ನೋ ಮಟ್ಟಿಗೆ ಇದೆ. ಇಲ್ಲೋ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಜನರು ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು, ಜನರು ಆತಂಕದಲ್ಲಿ ಬದುಕುವಂತಾಗಿದೆ. ಯಾಕಂದ್ರೆ ಇದು ಬ್ರಿಡ್ಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಪಕ್ಕದಲ್ಲಿ ಒಂದಿಷ್ಟು ಮನೆಗಳು ಕೂಡ ಇದೆ. ಜನರು ಕೂಡ ಇದೇ ಒಂದು ಬ್ರಿಡ್ಜ್ ಮೂಲಕ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ರು. ಬಟ್ ಇದೀಗ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಹಿನ್ನೆಲೆ ಕುಸಿಯುವ ಭೀತಿಯಲ್ಲಿದೆ. ಜನರಿಗೆ ಏನಾದರೂ ತೊಂದರೆ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆಯನ್ನು ಇದೀಗ ಇಲ್ಲಿ ಸ್ಥಳೀಯರು ಮಾಡ್ತಾ ಇರ್ಬೋದು. ನಮ್ಮ ಜೊತೆ ಸ್ಥಳೀಯರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈ ಒಂದು ಬ್ರಿಡ್ಜ್ ಇಲ್ಲಿ ಜನರಿಗೆ ಎಷ್ಟು ಇಂಪಾರ್ಟೆಂಟ್ ಸರ್? ಈಗ ಈ ರೀತಿಯಾಗಿರೋದು ಏನೇನು ಸಮಸ್ಯೆ ಆಗುತ್ತೆ ಸರ್? ಇದು ಆದಷ್ಟು ಜಲ್ದಿ ಇದು ಸಮಸ್ಯೆ ಅಂತ ಏನಂತ ಹೇಳಿದ್ರೆ, ಅಂದರೆ ಇದು ಸ್ವಲ್ಪ ಆ ಕಡೆ ರೋಡ್ಗೆ ಈ ಕಡೆ ರೋಡ್ಗೆ ಇದೊಂದೇ ರೋಡ್ ಇರೋದು. ಎಲ್ಲ ಕೆಲಸ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿವರೆಗೂ ತಿರುಗಾಡ ಜನಾಂಗ ಇರ್ಬೋದು, ಇಲ್ಲಿ ಮತ್ತು ಕೆಲಸ ಕಾರ್ಯಕ್ಕೆ ಹೋಗೋರು ಇರ್ಬೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡಬೇಕಾದ್ರೆ ಇದೊಂದೇ ಜಾಗ ಇರೋದು. ಆದರೂ ಲಾಸ್ಟ್ ಟೈಮು ಸಂಬಂಧಪಟ್ಟ ಇಲ್ಲಿ BBMP ಅವರು ಇರ್ಬೋದು, ಇಲ್ಲಿ MLAಗಳಿರ್ಬೋದು, ಎಲ್ಲ ಸೇರಿ ಅವಾಗ ಜಾಗ ಇಲ್ಲ ಇಲ್ಲಿ ತಿರುಗಾಡೋದಕ್ಕೆ ಅನ್ನೋದಕ್ಕೆ ಅದು ಮೊದಲು ಮಾಡಿದರು. ಇವಾಗ ಸಮಸ್ಯೆ ಬಂದಿದೆ, ಜನಗಳಿಗೆ ಹೇಳಿದ್ದಾರೆ ತಿರುಗಾಡಬೇಡಿ ತಿರುಗಾಡಬೇಡಿ, ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಇದೇನಿದೆ ಅದು BBMP ಅವ್ರಿಗೆಲ್ಲ ಅವರ ಗಮನಕ್ಕೆ ತಂದಿದ್ದೀವಿ, ಅದನ್ನ ಅದೇನಿದೆ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ತಿರುಗಾಡ್ತಾ ಇದ್ರು. ಲಾಸ್ಟ್ ಟೈಮೆಲ್ಲ ಒಂದು ವಾರದಿಂದ ಮಳೆ ಜಾಸ್ತಿ ಆಗಿದೆ, ಆದ್ರೂ ಕೇಳ್ತಾ ಇರಲಿಲ್ಲ. ಅದು ಬೇಡಿ ಅದೇನಿದೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಜನ ತಿರುಗಾಡ್ತಿದ್ರು. ಅದಕ್ಕೆ ಮೊನ್ನೆ ಇದನ್ನ ಲಾಕ್ ಮಾಡಿದ್ದಾರೆ. ಸರ್, ಆ ಕಡೆ ಎಷ್ಟು ಮನೆ ಇದೆ ಸರ್? ಓವರಾಲ್ ಈ ಒಂದು ಬ್ರಿಡ್ಜ್ ಎಷ್ಟು ಮನೆಗೆ ಸಂಪರ್ಕ ಕಲ್ಪಿಸುತ್ತೆ ಸರ್? ಕಮ್ಮಿ ಅಂದ್ರೂ ಹೇಳಕ್ಕಾಗಲ್ಲ, ತಿರುಗಾಡ್ತಾನೆ ಇರ್ತಾರೆ. ಸ್ಕೂಲ್ ಮಕ್ಕಳು ಹೋಗ್ತಾರೆ, ಮತ್ತೆ ದೊಡ್ಡವರು ಚಿಕ್ಕವರು ಎಲ್ಲ ಓಡಾಡ್ತಾರೆ. ಸಮಸ್ಯೆ ಇದೆ, ಆ ಕಡೆ ಇದೆ ಮನೆ, ತುಂಬ ಮನೆ ಇದೆ. ಒಂದು ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಪ್ರಕಾರ ಹೆಚ್ಚು ಕಮ್ಮಿ ಇರ್ಬೋದು, ಲೆಕ್ಕ ಅಂತ ಹೇಳೋದಕ್ಕಾಗಲ್ಲ, ಲಕ್ಷಾಂತರ ಮನೆಗಳಿದೆ. ಇಲ್ಲಿಂದ ಆ ಕಡೆ ಇದು ಗೋರಿಪಾಳ್ಯ ಗಂಟ್ಲು ಇದೆ ರೋಡು ಇದ್ರಲ್ಲಿ. ಅಲ್ಲ ಸರ್, ಜನರು ಈಗ ಈ ಒಂದು ರೋಡ್ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ತಿತ್ತು, ಈಗ ಸುತ್ತಿ ಬಳಸ್ಕೊಂಡು ಬರಬೇಕು. ಇದ್ರಲ್ಲಿ ಜನರದೇನು ತಪ್ಪು ಕಾಣ್ತಾ ಇದೆ? ಅನಿವಾರ್ಯ ಕೆಲವೊಂದು ಸಂದರ್ಭದಲ್ಲಿ ಹೋಗ್ತಾರೆ, ಬಟ್ ಅಧಿಕಾರಿಗಳು ಇಷ್ಟು ದಿನ ಆದ್ರೂ ಕೂಡ ಯಾಕೆ ಇದನ್ನು ಸರಿಪಡಿಸುವಂತಹ ಒಂದು ಕೆಲಸ ಆಗಿಲ್ಲ ಅಂತ? ಅದು ಸರಿಪಡಿಸೋದು ಅಂದ್ರೆ ಇಲ್ಲಿರೋ ಸ್ಥಳೀಯರು ಏನ್ ಮಾಡ್ಬೇಕಿತ್ತು, ಸಂಬಂಧಪಟ್ಟ MLAಗಳಿರ್ಬೋದು, ಕೌನ್ಸಿಲರ್ ಇರ್ಬೋದು, ಇಲ್ಲ BBMP ಇರ್ಬೋದು, ಇದನ್ನ ಇವರು ಅಕ್ಕಪಕ್ಕದಲ್ಲಿರೋರು ತಿರುಗಾಡ ಅಂತವ್ರು ಅವ್ರಿಗೆ ಗಮನಕ್ಕೆ ತರಬೇಕಿತ್ತು. ಅದು ತಂದಿಲ್ಲ, ಅವರು ತಂದಿಲ್ಲದ ಕಾರಣದಿಂದ ಲಾಸ್ಟಲ್ಲಿ ಏನೋ ಲೇಟಾಗಿ ಗೊತ್ತಾಗಿದೆ. ಲೇಟಾಗಿ ಗೊತ್ತಾಗಿರೋದ್ರಿಂದ ಆ ಕಡೆ ಈ ಕಡೆ ಅದನ್ನ ಅಡ್ಡಿಪಡಿಸಿದ್ದಾರೆ. ಅದು ಸಂಬಂಧಪಟ್ಟಾಗೆ ಇದು ಅದೇನಿದೆ, ಇದು ಕುಂಟು ಕೊರತೆ ಅದೇನಿದೆ ಮಾಡಬೇಕು ಅಂತ ಹೇಳಿ ಆ ಕಡೆ ಈ ಕಡೆ ಶೀಟ್ ಹೊಡೆದಿದ್ದಾರೆ. ಇಷ್ಟು ಮಾತ್ರ ನಮಗೆ ಗೊತ್ತಿದ್ದು. ಇವಿಷ್ಟು ಇಲ್ಲಿ ಜನರು ಹೇಳ್ತಿರುವಂತಹ ಮಾತು. ಆ ಕಡೆ ಸರಿಸುಮಾರು 100 ಮನೆ ಇದೆ. ಈ ಒಂದು ರಸ್ತೆ ಏನಿದೆ, ಒಂದು ಮನೆಗೆ ಜನರಿಗೆ ಸಂಪರ್ಕ ಕೊಂಡಿಯಾಗಿತ್ತು. ಜನರು ಇದೇ ರಸ್ತೆ ಮೂಲಕ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ರು. ಬಟ್ ಇದೀಗ ಕುಸಿಯುವ ಭೀತಿ ಇರುವುದರಿಂದ ಜನರು ಕೂಡ ಸುತ್ತಿ ಬಳಸಿ ಹೋಗುವಂತಾಗಿದೆ. ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟವರ ಗಮನಕ್ಕೆ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರ್ತಿರುವಂತ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಯಸೂರಿ ಜೊತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.